ಬಾರಿ ಅಂದ್ರೆ ರಾಜೇಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಇರುವಂತ ಅದ್ಭುತವಾದಂತ ಅವಕಾಶ ಮತ್ತೆಂದೂ ಕೂಡ ಇರಲಿಲ್ಲ. ತಾವು ಸ್ಪರ್ಧೆ ಮಾಡಿದಾಗಲೂ ಅಷ್ಟೇ ಅದಕ್ಕೆ ಪೂರಕವಾದಂತ ಒಂದು ಗೆಲುವಿನ ವಾತಾವರಣ ಇಲ್ಲ. ಈ ಬಾರಿ ಅದ್ಭುತವಾದಂತ ಅವಕಾಶ ಇದೆ. ಸೊ ಹೇಗೆ ಇದು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಮತ್ತೆ ಕಾಂಗ್ರೆಸ್ಸಿನ ಸಿದ್ಧಾಂತಗಳು ಈಗ ಜನರಿಗೆಲ್ಲರಿಗೂ ಅರ್ಥ ಆಗ್ತಾ ಇದೆ. ಮಧ್ಯದಲ್ಲಿ ಏನೋ ಒಂದು ಬದಲಾವಣೆ ಇರಲಿ ಅಂತ ಹೇಳಿ ಬಿ ಜೆ ಪಿಗೆ ಕೇಂದ್ರದಲ್ಲೂ ಮತ್ತು ರಾಜ್ಯದಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಹೇಗೆ ಒಡೆದು ಹಾಕಿದ್ರು ಮತ್ತು ಜನಸಾಮಾನ್ಯರ ಒಂದು ಅಗತ್ಯ ಬೆಲೆಗಳಿಗೆ ಹೇಗೆ ಅವರಿಗೆ ಏಟು ಬಿತ್ತು ಮತ್ತು ಆರ್ಥಿಕ ಪರಿಸ್ಥಿತಿ ಕುಸಿದಿರೋಂಥದ್ದು ಮತ್ತು ಅವರ ಒಂದು ನೀತಿ ಸಿದ್ಧಾಂತ ಇದೆಯಲ್ಲ ಅದರ ವಿರುದ್ಧವಾಗಿ ಇವಾಗ ಎದ್ದು ನಿಂತಿದ್ದಾರೆ. ಅದು ರಾಜಾಜಿನಗರಲ್ಲಂತೂ ಸುಮಾರು 25 ವರ್ಷದಿಂದ ಅಭಿವೃದ್ಧಿ ಕಾಣಿಸೇ ಇಲ್ಲ. ಒಂದು ಸರಿ ಅಭ್ಯರ್ಥಿ ಅವರು ಯಾರು ಶಾಸಕರು ಜನರಿಗೆ ಯಾವುದೇ ರೀತಿಯಾದ ನೀವು ನೋಡಿ ನಮ್ಮ ರಾಜಾಜಿನಗರ ಎಲ್ಲಾದರೂ ಒಂದು ರಸ್ತೆ ಆಗಲಿ ಇನ್ನೊಂದಾಗಲಿ ಎಷ್ಟು ಫೇಸ್ ಲಿಫ್ಟು ಸಿಗಬೇಕಾಗಿತ್ತು. ಹಾಗಾಗಿ ಅಭಿವೃದ್ಧಿನಲ್ಲಿ ಶೂನ್ಯ. ಸೊ ಜನರಿಗೆ ಇವತ್ತು ಬಹಳ ಧೈರ್ಯವಾಗಿ ಅವರು ಮುಂದೆ ಬಂದವರೇ ನಾವು ಕೊಡೋದೇ ಇಲ್ಲ ಬಿ ಜೆ ಪಿಗೆ ಅಂತ. ಹಾಗಾಗಿ ಎಲ್ಲ ಸೇರಿ ಬಹಳಷ್ಟು ಒಳ್ಳೆ ಪರಿಸ್ಥಿತಿ ಇದೆ. ಕಾಂಗ್ರೆಸ್ನೇ ತರಲೇಬೇಕು ಅಂತ ಹೇಳಿ ಮತದಾರರು ತೀರ್ಮಾನ ಮಾಡಿದ್ದಾರೆ. ಈಗ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವರಿಷ್ಠರೆಲ್ಲ ಇವತ್ತು ಪುಟ್ಟಣ್ಣ ಅವರು ಅವರಿಗೆ ಬಹಳಷ್ಟು ಶಾಸಕರಾಗಿದ್ದಾರೆ, ಬಹಳಷ್ಟು ಅನುಭವ ಇದೆ ರಾಜಕಾರಣದಲ್ಲಿ, ಅವರಿಗೆ ನಮಗೆ ಇವತ್ತು ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಒಮ್ಮತದಿಂದ ನಾವು ಅವ್ರಿಗೆ ಕೆಲಸ ಮಾಡಿ ಮತ್ತೆ ಏನಿದೆ ನಿರೀಕ್ಷಣೆ ರಾಜಾಜಿನಗರ ಕಾಂಗ್ರೆಸ್ಸು ಬಾವುಟ ಇಲ್ಲ ಹಾರಿಸೇ ಹಾರಿಸ್ತೀವಿ, ಕಾಂಗ್ರೆಸ್ನ ಗೆಲ್ಸ್ಕೊಂಡು ಬಂದೇ ಬಸ್. ಮೇಡಮ್ ಮತ್ತೊಂದು ಇಲ್ಲಿ ಮತ್ತೊಂದು ಇಲ್ಲಿ ಇರುವಂಥದ್ದು ಅಂದರೆ ಕಾಂಗ್ರೆಸ್ನಲ್ಲೇ ಒಗ್ಗಟ್ಟಿಲ್ಲ, ಒಡೆದಿರುವಂಥ ಮನೆಯಲ್ಲಿ ಒಗ್ಗಟ್ಟಿನ ಮಾತು ಎನ್ನುವಂಥ ಮಾತುಗಳು ಕೇಳಿ ಬರ್ತಾರೆ. ನೋಡಿ ಯಾವ ಪಕ್ಷದಲ್ಲಿ ಒಗ್ಗಟ್ಟೈತೆ? ಅಮಿತ್ ಶಾ ಪಕ್ಕದಲ್ಲೇ ಕೂತಿರ್ತಾರೆ, ಇನ್ನೊಂದು ಕಡೆಗೆ ಮೋದಿನ ಎಳಿತಾ ಇರ್ತಾರೆ. ನಮಗೆಲ್ಲ ಗೊತ್ತಾಗ್ತಿದೆ, ಅವ್ರಿಗೆ ಹೇಳ್ತಾ ಇದ್ದಾರೆ ನಾವೇನು ಹೇಳಿಲ್ಲ ವಿ ಆರ್ ಫ್ರೆಂಡ್ಸ್ ಅಂತ. ಸೊ ಆ ಥರದ್ದೆಲ್ಲ ಇರುತ್ತೆ. ಮನೆಯಲ್ಲಿ ಯಜಮಾನ ಇದಾಗಿದ್ದಾಗ ನಾವೆಲ್ಲ ಒಟ್ಟಾಗ್ತೀವಿ. ಸೊ ಈಗ ಇವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗೆ ಕೆಲಸ ಮಾಡ್ತೇವೆ. ಇಲ್ಲಾಂದರೆ ನಾವು ಇಂಥ ಇಷ್ಟು ಫೋರ್ಸ್ ಎಲ್ಲ ಕಡೆಯಿಂದ ಬರ್ತಾ ಇದೆ. ಏನಂತಂದರೆ ಕಾಂಪಿಟೇಷನ್ನು ನಮ್ಮ ನಾವು ಆಗಬೇಕು, ನಾವು ಆಗಬೇಕು, ಅದು ಒಳ್ಳೆಯ ಬೆಳವಣಿಗೆ ಅಲ್ವಾ? ಕಾಂಗ್ರೆಸ್ ಪಕ್ಷದ ವೋಟು ಪರ್ಸೆಂಟೇಜ್ ರೇಸ್ ಆಗುತ್ತೆ, ಯಾಕಂದರೆ ಎಲ್ಲರೂ ಕೆಲಸ ಮಾಡಬೇಕನ್ನೋದಕ್ಕೆ ಹೋರಾಟ ಮಾಡ್ತಾ ಇರೋದು. ಒಡೆದ ಮನೆ ಅಂತಂದರೆ ಇಟ್ಸ್ ಅ ಸ್ಪಿರಿಟ್ ಆಫ್ ಟು ವರ್ಕ್. ಎಲ್ಲಿ ಬಣ್ಣನೋ ನಮ್ಮನ್ನು ಬಿಟ್ಬಿಡ್ತಾರೋ ಅವ್ರನ್ನ ಬಿಟ್ಬಿಡ್ತಾರೋ ಅಂತ. ಅಂದರೆ ಯಾರು ಪಕ್ಷದಿಂದ ಹೊರಗಡೆ ಹೋಗಿ ಮಾಡಬೇಕನ್ನೋಂಥ ಮನಸ್ಥಿತಿ ಇಲ್ಲ. ಸೊ ವಿ ಆರ್ ಆಲ್ ಹ್ಯಾವಿಂಗ್ ಎ ಮೈಂಡ್ ಟು ಮೇಕ್ ದಿಸ್ ಕ್ಯಾಂಡಿಡೇಟ್ ವಿನ್. ರಾಜ ಇದು ನಮ್ಮ ಪುಟ್ಟಣ್ಣ ಅವ್ರಿಗೆ ಎಸ್. ಪುಟ್ಟಣ್ಣ ಸರ್, ಇನ್ನೊಂದು ಈ ಕ್ಷೇತ್ರದಲ್ಲಿ ಈ ಎಂದು ಇರಿದಂಥ ಒಂದು ಪೂರಕವಾದಂಥ ಅಂದರೆ ಕಾಂಗ್ರೆಸ್ ಗೆಲುವಿಗೆ ಏನು ಬೇಕೋ ಆ ಒಂದು ಪೂರಕವಾದಂಥ ವಾತಾವರಣ ಇರುವಂಥದ್ದು, ಜೊತೆಯಲ್ಲಿ ಒಂದಷ್ಟು ಗೊಂದಲ ಕೂಡ ಕಾರ್ಯಕರ್ತರಲ್ಲಿ. ಸೊ ಇದನ್ನು ಒಗ್ಗೂಡಿಸ್ಕೊಂಡು ಹೇಗೆ ಎಲೆಕ್ಷನ್ಗೆ ಮುಂದೆ ಹೋಗ್ತೀರಿ ಅಂತ? ಒಂದು ಮೊದಲೇ ನಿಮ್ಗೆ ಕ್ಲಾರಿಟಿ ಮಾಡ್ತೀನಿ, ಯಾವುದೇ ಗೊಂದಲ ಇಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಏನಂತಂದರೆ ಪ್ರಜಾತಂತ್ರ ವ್ಯವಸ್ಥೆ, ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ನಾನಾಗಬೇಕು ಅನ್ನೋದ್ರಲ್ಲಿ ಯಾವ ಮಿಸ್ಟೇಕು ಇಲ್ಲ ಅದರಲ್ಲಿ. ಅದಕ್ಕೇನೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ದಾರಪ್ಪ ಅರ್ಜಿ ಹಾಕಿ ಅಂತ ಹೇಳಿದ್ದು. ಅರ್ಥ ಆಯ್ತಲ್ಲ? ಅಂದ್ರೆ ಅರ್ಜಿ ಹಾಕಿ ಅಂತ, ಅರ್ಜಿ ಹಾಕ್ತಾರೆಲ್ಲ ಕೊಡ್ತೀನಿ ಅಂತನ? ಅರ್ಜಿ ಹಾಕ್ತಾರೆ, ಯಾರೊಬ್ಬರನ್ನ ಸೆಲೆಕ್ಟ್ ಮಾಡ್ತೀನೋ ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಡಕಿಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಚುನಾವಣೆಯಲ್ಲಿ ಮಾಡ್ತೇವೆ, ಅದರಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಡಿ ನೀವು. ಆಮೇಲೆ ಅದನ್ನು ಒಡ್ಕದೇ ಒಡ್ಕೊಂಡು ಯಾರು ಹೇಳಿದ್ದು? ಎಲ್ಲಿದೆ ನಮ್ದು ಅನೌನ್ಸ್ ಆಗೋವರೆಗೂ ಇತ್ತು, ಅನೌನ್ಸ್ ಆದ್ಮೇಲೆ. ಇಲ್ಲ, ಮತ್ತೊಂದು ಪ್ರಶ್ನೆ ಏನಂದ್ರೆ ನಾವೀಗ ಸಮೀಕ್ಷೆ ಮಾಡ್ತಾ ಬರ್ತಾ ಇದೀವಿ. ಸೊ ಅವ್ರು ಹೇಳ್ತಾರೆ ಅಂದ್ರೆ ಪುಟ್ಟಣ್ಣ ಅವರ ಹೊಸ ಮುಖ ಅಂತ ಹೇಳೋರಿಗೆ ನಿಮ್ಮ ಉತ್ತರ ಏನು ಅಂತ? ಅಲ್ಲ, ನಾನು ಹೊಸ ಮುಖ ಅಂತ ನಿಮ್ಗೆ ಹೆಂಗ ಅನ್ನಿಸ್ತದೆ ಹೇಳಿ? ನಾನು ಜನಗಳ ಅಭಿಪ್ರಾಯವನ್ನ ಸಮೀಕ್ಷೆ ಮಾಡಿ ಹೇಳ್ತಾರೆ. ಇರ್ಬೋದು ಸರ್, ಈಗ ಇರ್ಬೋದು, ಆದ್ರೆ ನಾನು ಕೂಡ 12 ಚುನಾವಣೆ ಎದುರಿಸಿದ್ದೀನಿ. ಇಲ್ಲಿ 80 ಸ್ಕೂಲ್ ಇದೆ, 80 ಸ್ಕೂಲ್ ಇದೆ ಇಲ್ಲಿ, ಅವರೆಲ್ಲ ನನ್ನ ವೋಟರ್ಸು. 80 ಸ್ಕೂಲಲ್ಲಿ ಇರ್ತಕ್ಕ ನನ್ನ ವೋಟರ್ಸು. ಅದಲ್ಲದೆ ಗ್ರಾಜುಯೇಟ್ ಕಾಣ್ ಸೆನೆಟ್ ಎಲೆಕ್ಷನಲ್ಲಿ ಇಲ್ಲಿದ್ದಂಥ ನನ್ನ ಗ್ರಾಜುಯೇಟ್ಸು, ನಾನಿಲ್ಲಿ ಆಡ್ಕೊಂಡು ಬೆಳೆದಿರೋದು, ಓಡಾಡ್ಕೊಂಡು ಬೆಳೆದಿರೋದು ಇದು. ಅರ್ಥ ಆಯ್ತಲ್ಲ? ಆಮೇಲೆ ನೀವು ಯಾರನ್ನು ಮಾಡಿದ್ರು ಹೊಸ ಮುಖನೇ, ಇಲ್ಲಿ ಗೆದ್ದಿರೋನು ಮಾತ್ರ ಹಾಕಿದ್ರೆ ಮಾತ್ರ ಹಳೆ ಮುಖ, ಹೊಸ್ಪನ್ ತಂದು ಹಾಕಿದ್ರೆ ನಾನು ನೋಡಿಲ್ಲ ನಾನು ನೋಡಿಲ್ಲ ಅಂತ ತಂದೆ ಅಂತಾರೆ, ಸಹಜ ಅದು. ಅರ್ಥ ಆಯ್ತಲ್ಲ? ನೀವು ಯಾವ್ಯಾರಿಗೆ ಹೋದ್ರೂ 10% ಜನ ರೀಚ್ ಆಗಿರ್ಬೋದು. ನಾವು ಫ್ಲೆಕ್ಸ್ ಹಾಕೋದು ಮತ್ತೊಂದು ಭಾಗದಲ್ಲಿ ಏನೇ ಕೆಲಸ ಮಾಡೋದು ಒಂದು 10% 20% ನಾವು ನೋಡಿರ್ಬೋದು. ಹೆಸರು ನೋಡಿರ್ತಾರೆ, ಮುಖ ಪರಿಚಯ ಇರೋದಿಲ್ಲ, ಹೆಸರು ಗೊತ್ತಾಗಿರ್ತಾರೆ, ಮುಖ ಪರಿಚಯ ಇರೋದಿಲ್ಲ. ಯಾಕೆಂದರೆ ಎಲ್ಲರೂ ಅವ್ರವ್ರದೇ ಬ್ಯುಸಿ ಇರ್ತಾರೆ, ಅವ್ರವ್ರೇ ಕೆಲಸ ಮಾಡ್ತಿರ್ತಾರೆ. ಚುನಾವಣೆ ಬಂದಾಗ ಅಷ್ಟೇ ಪರಿಪೂರ್ಣವಾಗಿ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾಗ್ತಕ್ಕಂಥದ್ದು. ಸೊ ಹಾಗಾಗಿ ನಾವೇನು ಹೊಸಬರಲ್ಲ, ನಾನು 4 ಬಾರಿ ಶಿಕ್ಷಕ ಕ್ಷೇತ್ರ ಪ್ರತಿನಿಧಿಯಾಗಿ 20 ವರ್ಷ ಶಾಸಕನಾಗಿ ಈಗ 4 ವರ್ಷದಿಂದ ಬಿಟ್ಟು ಬಂದಿದ್ದೀನಿ. ಹಾಗಾಗಿ ನಾನು ಹೊಸಬ ಅಲ್ಲ, 100ಕ್ಕೆ 100 ಭಾಗ
ನನ್ನ ಮೇಲೆ ನಂಬಿಕೆ ಇಡಲಿ ರಾಜಾಜಿನಗರದ ಕ್ಷೇತ್ರದ ಮತದಾರರು, ನೂರಕ್ಕೆ ನೂರು ಭಾಗ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ, ನಂಬಿಕೆಯಿಂದ ನಡ್ಕೋತೀನಿ, ಯಾವುದೇ ತಾರತಮ್ಯ ಇಲ್ಲ, ನಿಷ್ಪಕ್ಷಪಾತವಾಗಿ ಇಡೀ ರಾಜಾಜಿನಗರವನ್ನು ಒಂದು ಉನ್ನತ ಮಟ್ಟದಲ್ಲಿ ಮಾದರಿ ಕ್ಷೇತ್ರವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಅವಕಾಶವನ್ನು ಕೊಡ್ತಾರೆ ಅಂತ ಎಲ್ಲ ನಂಬಿಕೆ ಏನಿದೆ ಕೊಡ್ತಾರೆ, ಅದು ಉಳಿಸ್ಕೊಂಡು ಕೆಲಸ ಮಾಡ್ತೀವಿ.